ನಾಗಮಂಗಲದಲ್ಲಿ ನಿನ್ನೆ ನಡೆದಂತ ಅದು ಆಗಬಾರ್ದಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಹೊಡೆದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸ್ನವರು. ಅವರು ಪ್ರೊಸೆಷನ್ ಹೋಗುವಾಗ ಕಲ್ತೂರಾಟ ನಡೆದಿದೆ ಅಂತೇಳಿ ಅವರು ಒಬ್ಬರಿಗೊಬ್ಬರು ಸ್ವಲ್ಪ ಘರ್ಷಣೆ ಮಾಡಿಕೊಂಡಿದ್ದಾರೆ. ಆನಂತರ ಎಲ್ಲವೂ ಸಾಲ್ವಾಯಿತು ಅಂಥೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಅದೆಲ್ಲ ಮಾಡಿದ್ದಾರೆ. ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಯಾರಿಗೂ ಪ್ರಾಣಹಾನಿಯಾಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆ ರೀತಿ ಆಗಿಲ್ಲ. ಅಲ್ಲಿ ಈಗ ಎಸ್ ಪಿ ಐ ಜಿ ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ. ಕೆ ಎಸ್ ಆರ್ ಪಿ ಪ್ಲಟೂನ್ ಕೂಡ ನಿನ್ನೆ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನಾನು ಎ ಡಿ ಜಿ ಲಾಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ. ಯಾವುದೇ ಘಟನೆಗಳು ಮುಂದುವರೆದಿಲ್ಲ. ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡಿಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದನ್ನ ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಇಮಿಡಿಯೇಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರುವಂತದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನ ಬೆಳೆಯೋದಕ್ಕೂ ಬಿಡೋದಿಲ್ಲ. ಬಿಟ್ಟು ಇಲ್ಲ ಪೊಲೀಸ್ನವರು ಅದನ್ನ ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಅದನ್ನ ಹೆಚ್ಚು ನೀವು ನನ್ನ ಮನವಿ ಏನು ತಮ್ಮಲ್ಲಿ ಅಂದ್ರೆ ಹೆಚ್ಚು ಅದನ್ನ ಪ್ರಚಾರ ಕೊಡಕ್ ಹೋಗ್ಬೇಡಿ. ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರಚಾರದ ವಿಚಾರಕ್ಕಿಂತ ಸರ್, ಘಟನೆ ನಡೆದಿದೆ, ಘಟನೆಗೆ ಪೂರ್ವ ಸಿದ್ಧತೆಗಳು. ನಾನು ಘಟನೆ ನಡೆದಿಲ್ಲ ಅಂತ ಹೇಳಲಿಲ್ಲ. ಘಟನೆ ನಡೆದಿದೆ, ಕಂಟ್ರೋಲಿಗೆ ತಗೊಂಡಿದ್ದೇವೆ, ಮುಂದಕ್ಕೆ ಬೆಳಿಬಾರದು ಅಂತ ಹೇಳಿ ಅಲ್ಲಿ ಫೋರ್ಸ್ ಇಟ್ಟಿದ್ದೇವೆ. ಸೀನಿಯರ್ ಆಫೀಸರ್ಸ್ ಇದ್ದಾರೆ. ಅದರಿಂದ ಇದನ್ನ ಅಲ್ಲಿಗೆ ಬಿಟ್ಟರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡಿದ್ದೆ. ಮಾಜಿ ಶಾಸಕರು ಇಲ್ಲ, ನಾವು ಮಾಡೋದಿಲ್ಲ ನಿಮ್ ಮನವಿನ ಅಂದ್ರೆ ನಿಮಗೆ ಬಿಟ್ಟಿದ್ದೆ. ಕಳೆದ ವರ್ಷ ಕೂಡ ಇದೇ ಜಾಗದಲ್ಲಿ ಈ ತರ ಆಗಿತ್ತು, ಎಚ್ಚರ ವಹಿಸಿದ್ರೆ ಈ ತರ ಆಗ್ತಾರೆ ಅಂತ ಅದು ಆರೋಪ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಆದ್ರೆ ಅಲ್ಲಿ ಎಲ್ಲ ರೀತಿಯ ಒಂದು ಇದನ್ನು ಕೂಡ ಅವರು ಪ್ರೊಟೆಕ್ಷನ್ ಮಾಡೋದಕ್ಕೆ ಒಂದು ಪ್ಲಟೂನ್ ಅನ್ನು ಕೂಡ ಅಲ್ಲಿ ಕೆ ಎಸ್ ಆರ್ ಪಿ ಇಟ್ಟಿದ್ರು. ಇಲ್ಲದೇ ಹೋಗಿದ್ರೆ ಇನ್ನೂ ದೊಡ್ಡ ಗಲಭೆ ಆಗಿರೋದು. ಅಲ್ಲಿ ಮುನ್ನೆಚ್ಚರಿಕೆಯಾಗಿ ಒಂದು ಪ್ಲಟೂನ್ ಕೂಡ ಅಲ್ಲಿ ಇಟ್ಟಿದ್ರು. ಅದರಿಂದ ಅದು ಕಂಟ್ರೋಲಿಗೆ ಬಂದಿದೆ ಇಮಿಡಿಯೇಟ್ ಆಗಿ. ಈಗ ನಾವು ಗಾಯಗಳಿಗಿನ್ನ ಹೆಚ್ಚಾಗಿ ಗಾಯಗಳು ಹೆಚ್ಚಾಗಿಲ್ಲ, ಆದರೆ ಒಂದು 52 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ಎರಡು ಗುಂಪಿನಲ್ಲಿ ಒಂದು 52 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ಅವ್ರ ಮೇಲೆ ಈಗ ಯಾರ್ಯಾರು ಕ್ಯಾಮರಾದಲ್ಲಿ ಗೊತ್ತಾಗ್ತದೆ, ಅವ್ರು ಕಲ್ಲು ಹೊಡೆಯುತ್ತಾ ಇರೋದು ಅಥವಾ ಅವ್ರಿಗೆ ಬೇರೆ ಬೆಂಕಿ ಹಾಕೋದು, ಅದನ್ನೆಲ್ಲ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸರ ಮೇಲೂ ಕುಳಿತಾರೆ. ಒಬ್ಬ ಎಎಸ್ಐಗೆ ಗಾಯ ಆಗಿದೆ. ಅದಲ್ಲದೆ ಅದನ್ನೆಲ್ಲ ಗಣನೆಗೆ ತಗೊಂಡೇನೆ ಕೇಸ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ರಾಜಕೀಯ ಪ್ರಚೋದನೆ ಏನಾದರೂ ಇದೆಯಾ ಸರ್? ಆ ರೀತಿ ಕಾಣ್ತಾ ಇಲ್ಲ. ಮೇಲ್ನೋಟಕ್ಕೆ ಆ ರೀತಿ ಕಾಣ್ತಾ ಇಲ್ಲ. ಅದು ಅಲ್ಲಿ ಸ್ಪಾಟ್ ನಲ್ಲಿ ಇರೋರು ರಿಪೋರ್ಟ್ ಏನ್ ಕೊಡ್ತಾರೆ ನೋಡ್ಬೇಕು. ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ ಅತಿಯಾದ ಓಲೈಕೆನೆ ಕಾರಣ ಒಂದು ಕೋಮಿನ ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಈ ತರ ಆಗ್ತಾ ಇದಾವ ಘಟನೆಗಳು. ನಾನು ಈಗೇನು ಅದಕ್ಕೆ ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಹಿಂದೆ ಅವರು ಯಾವ ರೀತಿ ಓಲೈಕೆ ಮಾಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅದರ ಬಗ್ಗೆ ನಾನು ಈಗ ಪ್ರತಿಕ್ರಿಯೆ ಮಾಡಕ್ ಹೋಗೋದಿಲ್ಲ. ಈಗ ಅದಕ್ಕಿಂತ ಮುಖ್ಯವಾಗಿ ತಮ್ಮ ಜೊತೆ ತಿಳಿಸ್ಬೇಕಾಗಿರುವಂತದ್ದು, ತಮಗೆಲ್ಲ ಗೊತ್ತಿದೆ ಪಿ ಎಸ್ ಐ ರೆಕ್ರೂಟ್ಮೆಂಟ್ಗೆ ನಾವು ಕ್ರಮ ತಗೊಂಡಿದ್ದೋ. 545 ಜನರದು ಪಿ ಎಸ್ ಐ ಮೊದಲನೇ ಹಂತದ್ದು ಏನು ಪಿ ಎಸ್ ಐ ಹಗರಣ ಆಯಿತು, ಅದಕ್ಕೆ ಸಂಬಂಧಪಟ್ಟಾಗೆ 545 ಜನ ರೆಕ್ರೂಟ್ಮೆಂಟ್ಗೆ ನಾವು
ರಿಎಕ್ಸಾಮ್ ಮಾಡಿ ಫಲಿತಾಂಶವನ್ನು ಕೂಡ ಈಗಾಗಲೇ ಅಂತಿಮಗೊಳಿಸಿ ಈಗ ಆದೇಶಗಳನ್ನು ಕೊಡ್ತಕ್ಕಂತ ಹಂತದಲ್ಲಿ ಇದ್ದೇವೆ. ಎರಡನೇದು 402ಕ್ಕೆ ಮತ್ತೆ ರೆಕ್ರೂಟ್ಮೆಂಟ್ ಮಾಡಬೇಕು ಅಂಥೇಳಿ, ಮತ್ತೆ ಅವ್ರಿಗೆ ಪರೀಕ್ಷೆ ಮಾಡಬೇಕು ಅಂಥೇಳಿ ಇನ್ನೊಂದು ಬ್ಯಾಚ್ ಅದು. ಅದಕ್ಕೆ ನಾವು ಕೆಇ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು 22 ಸೆಪ್ಟೆಂಬರ್ಗೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ, ಬಹಳ ಜನ ವಿದ್ಯಾರ್ಥಿಗಳು ಪರೀಕ್ಷೆ ತಗೊಳ್ಳೋರು ಮತ್ತು ಯಾರು ಆಕಾಂಕ್ಷಿಗಳು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಹೇಳಿ ಹೊರಟಿದ್ದು ಅಂತವರು ಅವರೆಲ್ಲ ನನಗೆ ಮನವಿಯನ್ನು ಕೊಟ್ಟಿದ್ರು 22ನೇ ತಾರೀಕು ಬೇಡ ಮುಂದಕ್ಕೆ ಹಾಕಿ ಅಂತ. ಕಾರಣ ಅವರು ಕೊಟ್ಟಿದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ ನಡೀತಾ ಇದೆ, ಆ ಯು ಪಿ ಎಸ್ ಸಿ ಎಕ್ಸಾಮ್ಗೂ ಇದು 22ನೇ ತಾರೀಕೇ ಅದು ಎಕ್ಸಾಮ್ ಯು ಪಿ ಎಸ್ ಸಿ ಇರೋದ್ರಿಂದ ನಮ್ಮ ರಾಜ್ಯದಿಂದ 100ಕ್ಕೂ ಹೆಚ್ಚು ಜನ ಕ್ವಾಲಿಫೈಡ್ ಆಗಿದ್ದಾರೆ, ಪ್ರಿಲಿಮ್ಸ್ ಪಾಸ್ ಮಾಡಿ ಮೇನ್ಸಿಗೆ ಹೋಗೋದಕ್ಕೆ ಕ್ವಾಲಿಫೈಡ್ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಅವಕಾಶ ತಪ್ಪಿ ಹೋಗುತ್ತೆ, ಇಲ್ಲಿ ಏನಾದರೂ ನೀವು ಪಿ ಎಸ್ ಐ ಮಾಡಿ ಇಲ್ಲ ಇದಾದರೂ ತಪ್ಪುತ್ತೆ, ಇಲ್ಲ ಅದು ಯು ಪಿ ಎಸ್ ಸಿ ಆದರೂ ತಪ್ಪುತ್ತೆ, ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿ ಅಂತೇಳಿ ನಮ್ಮನ್ನು ಕೇಳಿದರು. ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಅಶ್ವಥ್ ನಾರಾಯಣ ಅವರು ಅವರೆಲ್ಲ ಬಂದು ಅವರು ಕೂಡ ನನಗೆ ಮನವಿಯನ್ನು ಕೊಟ್ಟಿದ್ರು ಪೋಸ್ಟ್ಪೋನ್ ಮಾಡಿಕೊಡಿ. ನಾವು ಪರಿಶೀಲನೆ ಮಾಡಿ ಕೆಇ ಅವ್ರ ಜೊತೆ ಸಂಪರ್ಕ ಮಾಡಿ ಚರ್ಚೆ ಮಾಡಿದ ಮೇಲೆ ಅವರು ಡಿಸೆಂಬರ್ವರೆಗೂ ಕೂಡ ನಮಗೆ ಯಾವುದು ಸ್ಲಾಟ್ ಇಲ್ಲ ಅಂತೇಳಿ ನಮಗೆ ತಿಳಿಸಿದರು. ನಾನು ಮತ್ತೆ ತಿರುಗಿ ಹಿರಿಯ ಅಧಿಕಾರಿಗಳ ಜೊತೆ ಮಾನ್ಯ ಪ್ರೈಮರಿ ಸೆಕೆಂಡರಿ ಎಜುಕೇಷನ್ ಮಂತ್ರಿಗಳಾದಂಥ ಮಾನ್ಯ ಮಧು ಬಂಗಾರಪ್ಪನವ್ರ ಜೊತೆ ಮಾತನಾಡಿ, ಯಾಕೆಂದರೆ ಅವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಅವರ ಸಹಾಯ ಬೇಕು, ನಮಗೆ ಟೀಚರ್ಸು ಸೂಪರ್ವೈಸ್ ಮಾಡೋದಕ್ಕೆ ಬೇಕು, ಜೊತೆಗೆ ಸಂಡೇನೇ ಮಾಡಬೇಕು ಪರೀಕ್ಷೆಗಳನ್ನ ಅಂತೇಳಿ ಸಂಡೇ ಎಲ್ಲ ಸಂಡೇನೂ ಡಿಸೆಂಬರ್ವರೆಗೂ ಅವರು ಎಕ್ಸಾಮಿನೇಷನ್ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಾನು ನಿನ್ನೆ ದಿವಸ ಈ 100 ಜನ ಯಾರು ಯು ಪಿ ಎಸ್ ಸಿಗೆ ಕ್ವಾಲಿಫೈಡ್ ಆಗಿದ್ದಾರೆ ಅವರ ಅವಕಾಶಗಳು ತಪ್ಪಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮಧು ಬಂಗಾರಪ್ಪನವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಶನಿವಾರ ನಮಗೆ ಒಂದು ಸ್ಲಾಟ್ ಮಾಡಿಕೊಡಿ, ಅದನ್ನು ಪಿ ಯು ಸಿ ಕ್ಲಾಸಸ್ನ ಬಿಡಿಸ್ಕೊಡಿ ಹಾಗೆ ಅಂತೇಳಿ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಒಪ್ಪಿದ್ದಾರೆ. ಒಪ್ಪಿ ಅದನ್ನು 28ನೇ ತಾರೀಕು ಈ ಪರೀಕ್ಷೆಯನ್ನು 28ನೇ ತಾರೀಕು ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದೇವೆ. ಅಂದರೆ 22ರಿಂದ 28ಕ್ಕೆ ಮುಂದೂಡಿದೆ. ಈ 402 ಸಬ್ ಇನ್ಸ್ಪೆಕ್ಟರ್ದು ಪರೀಕ್ಷೆ ಕೆಇಎನವರೇ 28ನೇ ಶನಿವಾರ ಮಾಡಿಕೊಡ್ತಾರೆ. ಅದು ಅವರ ರಿಕ್ವೆಸ್ಟ್ ಏನಿತ್ತು ಪೋಸ್ಟ್ಪೋನ್ ಮಾಡಿ ಅಂತೇಳಿ ಅದಕ್ಕೆ ಮನ್ನಣೆ ಕೊಟ್ಟು ಈ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಇದು ಅದಕ್ಕೆ ಭಾಳ ಮುಖ್ಯ. ಇದು ಭಾಳ ಜನ ವಿದ್ಯಾರ್ಥಿಗಳು ಅಥವಾ ಗ್ರ್ಯಾಜುಯೇಟ್ಸು ಪರೀಕ್ಷೆ ತಗೊಳ್ಳೋರು ಇದ್ದಾರೆ, ಅದಕ್ಕೋಸ್ಕರ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ರೀತಿ ಮಾಡಿದ್ದಾರೆ. ಅಲ್ಲ, ಅವರು ನಾನು ಅವರಿಗೆ ಒಂದೇ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಇದರಲ್ಲಿ ರಾಜಕೀಯ ಮಾಡೋದಕ್ಕೆ ಹೋಗಬೇಡಿ, ಅದನ್ನು ಪೊಲೀಸ್ನವರಿಗೆ ಬಿಡಿ, ಕಂಟ್ರೋಲ್ ಮಾಡ್ತಾರೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ, ಅದಕ್ಕೇನು ಸಲಹೆ ಬೇಕೋ ಅದನ್ನು ಕೊಡಲಿ, ಸ್ವಾಗತ ಮಾಡ್ತೀನಿ, ಆದರೆ ಅದರಲ್ಲಿ ಯಾವುದನ್ನು ರಾಜಕೀಯ ಮಾಡೋದು ಬೇಡ ಅಂತ ಅಷ್ಟೇ. ಯಾರಿದ್ದಾರೆ ಗೊತ್ತಿಲ್ಲ ಇನ್ನು, ಡೀಟೇಲ್ಸ್ ಫರ್ದರ್ ಡೀಟೇಲ್ಸ್ ನಾನು ತಗೊಳ್ತೀನಿ ಮಧ್ಯಾಹ್ನ ಅಷ್ಟರಲ್ಲಿ. ಅವಶ್ಯಕತೆ ಬಿದ್ದರೆ ಹೋಗ್ತೀನಿ, ಈಗ ಸೀನಿಯರ್ ಆಫೀಸರ್ಸ್ ಹೋಗಿದ್ದಾರೆ, ADG ಲಾ ಅಂಡ್ ಆರ್ಡರ್ನೇ ಕಳಿಸಿದ್ದೀವಿ, ಥ್ಯಾಂಕ್ ಯು, ಕಲೆ ಹಾಕಿದ್ದೀವಿ ನಾವಿನ್ನೂ ಕೂಡ. DG ಅವರು ನಮ್ಮ ಅಧಿಕಾರಿಗಳೆಲ್ಲ ಕೂಡ ಚರ್ಚೆ ಮಾಡಬೇಕಾಗುತ್ತೆ, ಆನಂತರ ನೋಡೋಣ, ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ತೀರ್ಮಾನ ಮಾಡ್ತೀವಿ.